ನಾಲ್ಕು ತಿಂಗಳವರೆಗೆ ಯಾರ್ಯಾರು ಎಜುಕೇಶನ್? ಅದಕ್ಕೆ ತಾಯಿ ತಂದೆ. ಸೊ ತಾಯಿ ತಂದೆಯ ಮನಸ್ಸು ಸಮಾಧಾನ ಇದ್ದರೆ ಪರವಾಗಿಲ್ಲ, ಇಲ್ದಿನ ಏನಾಗುತ್ತೆ, ಅವರ ದುಃಖ ಸುಖಗಳನ್ನು ಈ ಮಗುವಿನಿಗೆ ಕಲ್ಸ್ಕೊಬಿಡ್ತಾರೆ. ಅದು ದುಃಖ ಸುಖ ಅನ್ನೋದು ಗೊತ್ತಿಲ್ಲದ ಮಗುವಿಗೆ ದುಃಖ ಸುಖ ಅಂತ ಅನ್ನೋದು ತಾಯಿ ಮತ್ತು ತಂದೆಯಿಂದ ಕಲ್ತ್ಬಿಡ್ತಾರ. ಆಯ್ತಾ? ಕಡೆಗೆ ಐದನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೆ ಯಾರು? ಫ್ರೆಂಡ್ಸು, ಸ್ಕೂಲ್ ಬಸ್ಸು, ಮಕ್ಕಳು. ನನ್ನ ತಮ್ಮನ ಮಗ ಇದ್ದ, ತಮ್ಮನ ಮಗ ಅವನಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರೈಮರಿ ಸ್ಕೂಲಿಗೆ ಹಾಕಿದ್ದೀನಿ. ಪ್ರೈಮರಿ ಸ್ಕೂಲ್ ಹಾಕಿ ಒಂದು ವಾರದಲ್ಲಿ ಅವ್ನು ಮನೆಗೆ ಬಂದಿರ್ತಾನೆ, ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ. ಅಲ್ಲ, ಇವನ ನೀನು ಯಾಕೆ ಸುಸೈಡ್ ಮಾಡ್ಕೊಳ್ತೀಯ, ಮನೇಲಿ ಯಾರು ಸುಸೈಡ್ ಮಾಡಿ ಮಾತಾಡ್ತಿಲ್ಲ ಅಂತ. ಕಡೆಗೆ ನೋಡಿದರೆ ಆ ಮಗು ಸ್ಕೂಲ್ ಬಸ್ಸಲ್ಲಿ ಒಬ್ಬ ಒಂದು ಮಗು ಇದೆ, ಆ ಮಗುವಿನ ಮನೆ ಪೇರೆಂಟ್ ಮನೆ ತಾಯಿ ತಂದೆ ಡಿಸ್ಟರ್ಬ್, ತಾಯಿ ಗಳಿಗೊಂದು ಸಲ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ. ಆ ಮಗು ತಾನು ಸುಸೈಡ್ ಮಾಡ್ಕೊಂತ ಹೇಳಿ ಕಲ್ತು, ಈ ಮಗು ಈಗ ಕಲ್ಸ್ಕೊಡ್ತಾ ಇದೆ. ಸುಸೈಡ್ ಅನ್ನೋ ಕಲ್ಪನೆ ಮಗುವಿಗೆ ಎಲ್ಲಿಂದ ಬಂತು? ಸೊ 6ನೇ ವಯಸ್ಸಿನಲ್ಲಿ ಮಗುವಿಗೆ ಎಜುಕೇಷನ್ ಬಂದ್ಬಿಡ್ತು. 9 ವರ್ಷದಾಗಿ ಪ್ರೈಮ್ ಮಗ ನೀನು ಸ್ಕೂಲ್ ಟೀಚರು, ಇದೇ ಎಜುಕೇಷನ್ ಬಂತು. ಕಡೆಗೆ 9ರಿಂದ 18 ವರ್ಷದವರೆಗೆ ಹಿಂದೆ ಎಜುಕೇಷನು ಈಗ ಸ್ವಲ್ಪ ದೊಡ್ಡವನಾಗ್ತಾ ಇದೆ, ಈಗ ಹುಡುಗ ಹುಡುಗಿ ಆಕರ್ಷಣೆ. ಸೊ ಅಲ್ಲಿಂದ ಎಜುಕೇಷನ್ ಇದು ಬ್ರೈನ್ ನಿಮ್ಮ 100% ಡೆವಲಪ್ ಆಗೋದಕ್ಕೆ ನಿಮ್ಮ 100% ಎಜುಕೇಷನ್ ಕಂಪ್ಲೀಟ್ ಆಯಿತು. ಸುಖ ದುಃಖಗಳ ಎಜುಕೇಷನ್ ಅಂದರೆ ನಿಮ್ಮ ಬೇಸಿಕ್ ಎಮೋಷನಲ್ ಸ್ಟೇಟು, ಬೇಸಿಕ್ ಏನಿದೆ ನಾನು ಯಾರು ಅನ್ನೋದೊಂದು ಗಟ್ಟಿಯಾಗ್ಬಿಡ್ತು ಎಷ್ಟೊತ್ತಿಗೆ, 18 ವರ್ಷ ಆಗೋದೊಳಗೆ. ಅರ್ಥ ಆಯ್ತಾ? ಸೊ ಈಗ ನನಗೆ ಯಾಕೆ ಸುಖ ಆಗುತ್ತೆ, ಯಾವ ದುಃಖ ಆಗುತ್ತೆ, ಇವತ್ತಿಂದಲ್ಲ, ಅದು ಆವಾಗಿಂದ ಏನು ಪ್ರೋಗ್ರಾಮ್ ಆಗಿದೆ ಅದನ್ನು ಹೇಳ್ತಾ ಇದ್ದೀನಿ. ಅಂದರೆ ಅರ್ಥ ಆಗ್ತೀಯಾ, ಸಮಸ್ಯೆ ಅರ್ಥ ಆಗ್ತೀಯಾ? ಕ್ಲಿಯರ್ ಕ್ಲಿಯರ್ ಅಲ್ಲ. ಶುದ್ಧ ನಾನು ಭಗವಂತ, ಯಾವ ಕಂಡೀಷನ್ ಕಳಿಸಿದ ಕಂಡೀಷನ್ ಜೀವನ ಮಾಡ್ಲಿಕ್ಕೆ ಆಗುವಾಗಿದ್ರೆ ನನಗೆ ಏನು ದುಃಖ ಇರ್ತಿಲ್ಲ. ಆ ಇಡೀ ಸಮಾಜ, ಫ್ಯಾಮಿಲಿ, ಕಡೆಗೆ ಸ್ಕೂಲು, ಕಡೆಗೆ ಇವನ್ ರಿಲಿಜನ್, ಧರ್ಮ ರಿಲಿಜನ್, ನಿಮ್ಮ ಧರ್ಮ ಇದೇ ಸರಿ ಕಣಪ್ಪ, ಇದೇ ದೇವ್ರು ಕಾಣ ಸರಿ ಕಣಪ್ಪ, ಈ ದೇವ್ರು ಸರಿ ಇಲ್ಲ, ಇದೇ ದೇವ್ರು ಸರಿ, ಇನ್ನು ಹೀಗೇ ಜೀವನ ಮಾಡಬೇಕು. ಆ ಎಲ್ಲ ಕಂಡೀಷನ್ಸ್ ಆ ಮಗುವಿಗೆ ಕಟ್ಟುತ್ತೆ, ಕಂಡೀಷನಿಂಗ್ ಆಗುತ್ತೆ. ಅರ್ಥ ಆಗ್ತೀಯಾ? ಹಾಂ, ಅದೆಲ್ಲ ಮಾಡ್ತಾರೆ, ಅಂಥವೆಲ್ಲ ಮಾಡ್ತಾರೆ, ಹುಚ್ಚುಚ್ಚಾಗಿ ಮಾಡ್ತಾರೆ. ಸೊ ನಿಮಗೆ ಆ ಪ್ರೋಗ್ರಾಮಿಂಗ್ ಆಗಿಬಿಡ್ತದೆ. 18 ವರ್ಷ ಆದಮೇಲೆ ಅವನು ಸ್ವಲ್ಪ ಪ್ರಾಯ ಆದಮೇಲೆ ಪ್ರೋಗ್ರಾಮಿಂಗ್ ಕಷ್ಟ, ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಸೊ ಈಗ ನೀವು 18 ವರ್ಷದಿಂದ ಈಗ 70 ವರ್ಷ 50 ವರ್ಷ ನೀವು ಜೀವನ ಮಾಡ್ತದೆ, ಈ ಪ್ರೋಗ್ರಾಮ್ ರಿಪೀಟ್ ಮಾಡ್ತಿದ್ದೀರ, ಬರ್ಲಿಕ್ಕೆ ಚೇಂಜ್ ಸಿಚುಯೇಷನ್ ಚೇಂಜ್ ಆಗುತ್ತೆ. ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ ಅಂದರೆ ಏನು? ಹೂಸ್ ಲೈಫ್ ಯು ಆರ್ ಲಿವಿಂಗ್? ಪ್ರಶ್ನೆ ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ಯಾರಿಗೆ ಪ್ರಶ್ನೆ ಅರ್ಥ ಆಗಿಲ್ಲ ಕೈತಿ? ನೋಡಿಪ್ಪ, ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಬೇಕಾದ್ರೆ ಆ ಯೋಚನೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂದರೆ ನನಗೆ ಒಂದು ಚಿಂತನೆ ಮಾಡಲಿಕ್ಕೆ ಆಗಬೇಕು. ಆದರೆ ಬೇರೆಯವ್ರು ನನ್ನನ್ನು ಪ್ರೋಗ್ರಾಮ್ ಮಾಡಿದರೆ ಅದು ನನ್ನ ಯೋಚನೆ ಅಲ್ಲ. ಅರ್ಥ ಆಯ್ತಾ? ಆ ಯೋಚನೆ ಬರ್ತದೆ. ಹಾಗೆ ನನ್ನ ಯೋಚನೆ ಯಾವುದು, ಬೇರೆಯಿಂದ ಬರ್ತಾ ಇರೋದು ಯೋಚನೆ ಯಾವುದು, ನಿಮ್ಮ ನಿಜವಾದ ಯೋಚನೆ ಯಾವುದು? ಫ್ರೆಶ್ ಮಗು, ಸೈಲೆನ್ಸ್, ಅದು ನಿಮ್ಮ ನಿಜವಾದ ಸ್ವರೂಪ. ಅದನ್ನು ಬಿಟ್ಟು ಬೇರೆಲ್ಲ ನಾವು ಮಾಡ್ತಾ ಇದ್ದೇವೆ. ವಿ ಆರ್ ನಾಟ್ ಲಿವಿಂಗ್ ಅವರ್ ಲೈಫ್ಸ್, ಲೈಫ್ ಈಸ್ ಬೀಂಗ್ ಲಿವ್ಡ್ ಥ್ರೂ ಅಸ್. ಅದರ್ಸ್ ಮೀನ್ಸ್ ಎನ್ವೈರನ್ಮೆಂಟ್, ಪ್ರಕೃತಿ. ಅರ್ಥ ಆಗ್ತೀಯಾ? ಸೊ ನಿಮ್ಮ ಒರಿಜಿನಲ್ ಕಂಡೀಷನು ಮ್ಯಾನುಫ್ಯಾಕ್ಚರಿಂಗ್ ಕಂಡೀಷನ್ ಬೈ ಗಾಡ್ ಪ್ಯೂರ್, ಆಮೇಲೆ ಫುಲ್ ಕರಪ್ಷನ್. 18 ವರ್ಷ ಆಗಿದ್ರೆ ಎಷ್ಟು ಕರಪ್ಷನ್ ಆಗುತ್ತೋ ಅಷ್ಟು ಆಗ್ಬಿಡ್ತು. ಅರ್ಥ ಆಯ್ತಾ ಮೇಡಮ್? ಹಾಂ, ಹೇಳಿ ಹೇಳಿ ಹೇಳಿ, ಪ್ರಶ್ನೆ ಕೇಳಿ, ಗೊಲ್ಲದ ಕೇಳಿ. ಬೇರೆಯವ್ರು ಕಂಟ್ರೋಲ್ ಅಲ್ಲಲ್ಲ, ಈಗೇನಾಗಿದೆ ನಿಮಗೆ ನನ್ನ ಸಂತೋಷ ಅಂತ ನೀವೇನು ಹೇಳ್ತಿಲ್ಲ, ಅದು ಈಗ ನೀವು ಈಗ ಕಂಡೀಷನ್ ನೋಡ್ತಿದ್ದ, ಆದರೆ ಕಂಡೀಷನ್ ಆಲ್ರೆಡಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ನೀವು 18 ವರ್ಷ ಆಗೋದ್ರೊಳಗೆ ನಿಮ್ಮ ಬೇಸಿಕ್
ಲೈಫ್ ಬಗ್ಗೆ ಬೇಸಿಕಲಿ ಆಲ್ರೆಡಿ ಬ್ರೈನ್ ಡೆವಲಪ್ ಆಗೋ 18 ವರ್ಷಗಳು ಎಲ್ಲ ಡೆವಲಪ್ ಆಗಿಬಿಟ್ಟಿದೆ. ಲೈಕ್ಸು ಡಿಸ್ಲೈಕ್ಸು ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್ ಅದು ಕಂಡೀಷನ್ಸ್ ಬೇರೆ. ಸೊ ಒಬ್ಬ ಮಗುವಿಗೆ ಮನುಷ್ಯ ಮನೆಯಲ್ಲಿ ತಾಯಿ ಶಾಂತವಾಗಿದ್ದು ಅಂತ ಹೇಳೋಣ, ತಾಯಿ ಭಾಳ ಶಾಂತವಾಗಿದ್ದು, ತಾಯಿಗೆ ದುಃಖ ಆಗಿಲ್ಲ, ಆ ಮಗುವಿಗೆ ದುಃಖ ಅಂತ ಗೊತ್ತಾಗೋದು ಕಷ್ಟ ಆಗುತ್ತೆ. ಅದು ಆ ಶಾಂತವಾದ ವಾತಾವರಣದಲ್ಲಿ ಬೆಳೆದ್ಬಿಡ್ತದೆ. ತಾಯಿ ತಂದೆ ಕುಡುಕಾಗ್ಬಿಟ್ಟು, ತಂದೆ ಕುಡುಕಾಗ್ಬಿಟ್ಟ, ಆ ಮಗುವಿಗೆ ಮನೇಲಿ ಡಿಸ್ಟರ್ಬ್ ಆಗ್ತಾವೆ ಎನ್ವೈರನ್ಮೆಂಟ್. ಆ ಡಿಸ್ಟರ್ಬ್ ಎನ್ವೈರನ್ಮೆಂಟಲ್ಲಿ ಸಣ್ಣವಾಗಿ ಸಣ್ಣದಾಗಿದ್ದ ನೀವು ಏನು ನೋಡಿದ್ರೆ ಅದು ದೃಢವಾಗಿರ್ತದೆ. ಆ್ಯಕ್ಚುಲಿ ನಿಮಗೆ ಈಗ ನೆನಪು ನೋಡಿದರೆ ಸಣ್ಣವಿರೋ ನೆನಪು ಇರೋದಲ್ಲ, ಸಣ್ಣದಾಗಿ ಸ್ಕೂಲ್ ಬಿಟ್ಟು ಅಲ್ಲ, ನೆನಪು ಗಟ್ಟಿಯಾಗಿರ್ತವೆ. ತಂದೆ ಕುಡುಕಾಗಿದೆ, ತಂದೆ ದಿನ ಬಂದು ಬೈಯೋದು, ಆ ಮಗು ಏನು ಕಲಿತದೆ? ಕಡೆಗೆ ಕಡೆಗೆ ಮದುವೆ ಆದರೂ ಅವನು ಅದೇ ಮಾಡೋದು. ಅವನ ಪಾಪ ಅವನು ಮಾಡ್ತಾ ಇರಲ್ಲ, ಆ ತಂದೆಯ ಪ್ರತಿಬಿಂಬ ಇಲ್ಲಿ ಬರ್ತಾ ಇದೆ. ಕರೆಕ್ಟ್ ಆಗಿದೆ ಮೇಡಮ್. ನೀವು ಆಸ್ ಆಫ್ ಟುಡೇ ಆಯ್ತಾ, ಯು ಆರ್ ಎ ಪ್ರೋಗ್ರಾಮ್ ಬೀಂಗ್ ಎಕ್ಸಿಕ್ಯೂಟೆಡ್ ಬೈ ದಿ ಸೊಸೈಟಿ. ಕರೆಕ್ಟ್ ಆಗಿ ಹೇಳಿದ್ರು ಮೇಡಮ್. ಅದೇ ಕತೆ. ಸೊ ಏನಾಗಿದೆ, ನಮ್ಮ ಎಲ್ಲ ಎನ್ವೈರನ್ಮೆಂಟ್ ಇದ್ರೆ ನಮ್ಗೆ ಗೊತ್ತಾಗೋ ಮುಂಚೆ ನಮ್ಮ ಪ್ರೋಗ್ರಾಮ್ ಮಾಡಿಬಿಡ್ತು. ನಮಗೆ ಬುದ್ಧಿ ಬರೋ ಮುಂಚೆ, ಬುದ್ಧಿ ಬಂದ್ಮೇಲೆ ನಾನು ಯೋಚನೆ ಮಾಡ್ತೇನೆ ಬೇಕೋ ಬೇಡ ಅಂತ. ಈಗ ನೀವು ಬುದ್ಧಿ ಬಂದ್ಮೇಲೆ ಯೋಚನೆ ಮಾಡಿದೇನೋ, ನನಗೆ ಯಾಕೆ ದುಃಖ ಆಗ್ತದೆ ಅಂತ. ಯಾಕೆ ದುಃಖ ಆಗೋದು, ಅಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಸಮಸ್ಯೆ ಆಗ್ತಾ ಇದ್ದ, ನೀವೇನು ತಿಳ್ಕೊಂಡಿದ್ದೀರ, ನನಗೆ ದುಃಖ ಆಗ್ತದೆ ನನಗೆ ಸಂತೋಷ ಆಗುತ್ತೆ ಅಂತ. ಆ ದುಃಖ ಸಂತೋಷಗಳು ನಿಮ್ಗೆ ಆಲ್ರೆಡಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಅದು ನಿಮ್ಮ ದುಃಖ ಸಂತೋಷ ಅಲ್ಲ, ನಿಮಗೆ ಭಗವಂತ ನನಗೆ ಯಾಕೆ ದುಃಖ ಬರ್ತಾ ಇದೆ ಅಂತ ನಿಮಗೆ ಭಗವಂತ ಒಳ್ಳೆ ಕಂಡೀಷನ್ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸಿದ್ದಾರೆ, ಕ್ಲೀನ್ ಸ್ಲೇಟು. ಅರ್ಥ ಆಗ್ತೀಯಾ? ಭಗವಂತ ನಿಮ್ಗೆ ದುಃಖ ಕೊಟ್ಟಿಲ್ಲ, ಆ ಸೊಸೈಟಿಯ ದುಃಖ ನೋವು ಬೇಕು ಬೇಡಗಳನ್ನು ನಿಮ್ಮಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ನಿಮ್ಮ ಒರಿಜಿನಲ್ ಕಂಡೀಷನ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಕಂಡೀಷನು ಆನಂದ. ಅರ್ಥ ಆಯ್ತಾ? ಹ್ಞೂ, ಒರಿಜಿನಲ್ ಕಂಡೀಷನ್ ಉಳಿದಿದೆ, ಈಗ ಫುಲ್ ಡ್ಯಾಮೇಜು. ಅದು ಮೊದಲು ಇಷ್ಟು 12 ವರ್ಷಕ್ಕೆ ಪ್ರೋಗ್ರಾಮ್ ಆಯಿತು ಆಯ್ತಾ, ಆಮೇಲೆ ಆ ಪ್ರೋಗ್ರಾಮನ್ನು ಇಟ್ಕೊಂಡು ನೀವು ಮುಂದೆ ಹೋಗೋದು. ನೀವು ಮುಂದೆ ಹೋಗ್ಬಿಟ್ಟು ಏನೋ ದುಃಖ ಬರ್ತದೆ, ಅಯ್ಯೋ ನಾನು ದುಃಖ ಬರ್ತೇನೆ, ನೀವೇನು ನಿಮ್ಮ ಪ್ರೋಗ್ರಾಮ್, ಈಗ ನಿಮ್ಮ ಪ್ರೋಗ್ರಾಮ್ ಶುರು ಆಯಿತು. ನಾವು 18 ವರ್ಷಕ್ಕೆ ನಿಮ್ಮ ಕಂಡೀಷನ್ ನಿಮ್ಗೆ ಗೊತ್ತಾಗದೆ ಆಯಿತು, ಸ್ವಲ್ಪ ಬುದ್ಧಿ ಬೆಳೆಯಲು ಶುರು ಆಯಿತು, ಆಮೇಲೆ ನಿಮ್ಮ ಕಂಡೀಷನಿಗೆ ಶುರು ಆಯ್ತು, ನಾನು ನಿಮ್ಮ ಕಂಡೀಷನಿಗೂ. ಸೊ ಆಯ್ತಾ? ಸೊ ಅರ್ಥ ಆಗ್ತೀಯ ಮೇಡಮ್? ಹಾಂ, ಅರ್ಥ ಆಗ್ತೀಯಾ? ಅದೇ ಅದೇ ಅಲ್ಲ, ನಾನು ಯಾಕೆ ಹೇಳ್ದಂದ್ರೆ ನನಗೆ ಅರ್ಥ ಆಗ್ಬೇಕಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತ. ನಾನು ಏನ್ ಹೇಳ್ತೇನೆ ನೀವು ಕೇಳ್ಕೊಂಡು ಹೋಗ್ತಾ ಇದ್ರೆ. ಸೊ ಸಮಸ್ಯೆ ಏನಂದ್ರೆ ನಿಮ್ಗೆ ಅರ್ಥ ಆಯ್ತಾ, ಒಂದು ಕಂಪ್ಯೂಟರ್ ಇದ್ದಾಗ ನಾವು ಕಂಪ್ಯೂಟರ್ ಒಂದು ಪ್ರೋಗ್ರಾಮ್ ಹಾಕಿದ್ದೀವಿ, ಅದು ಕೆಲಸ ಮಾಡಿಬಿಡ್ತು. ಇನ್ನೊಂದು ವೈರಸ್ ಬಂತು, ಕೊಯ್ 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 ಅನ್ನಿಸಲು ಆಯಿತು. ಇನ್ನೊಂದು ಪ್ರೋಗ್ರಾಮ್ ಹಾಕಿದ್ದು ಕೆಲಸ ಮಾಡಿಸಲು ಆಯಿತು. ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಫಸ್ಟ್ ವೈರಸ್ ಹಾಕ್ಬಿಟ್ರು ಏನೋ, ಹಾ ಅರ್ಥ ಆಯ್ತಾ, ಅದು ಫಸ್ಟ್ ವೈರಸ್ಸು. ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಶುರು ಆಯ್ತು. ಅರ್ಥ ಆಯ್ತಾ? ಏನು ಮೇಡಮ್ ಕ್ಲಿಯರ? ಅರ್ಥ ಆಯ್ತಾ? ಈಗ ನೀವು ನಾನು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ನಿಮ್ಮ ಒರಿಜಿನಲ್ ಕಂಡೀಷನ್ ನೀವು, ಈಗ ಡ್ಯಾಮೇಜ್ ಕಂಡೀಷನ್ ನಾನು ಯಾರು ಅಂತ ಕೇಳ್ತಾ ಇದ್ರ? ಯಾವುದು ಅಲ್ಲಲ್ಲ, ಅಲ್ಲಲ್ಲ, ಅದು ದೇಹ ಅಲ್ಲ, ನಿಮ್ಮ ಒರಿಜಿನ್ ನೀವು. ನಾನು ಯಾರದು ಕೇಳಿದ್ರೆ ನಿಮ್ಮ ಒರಿಜಿನಲ್ ಕಂಡೀಷನ್ ನೀವು. ಈಗ ಈಗೇನಾಗ್ಬಿಟ್ಟಿದೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಇಲ್ಲ ಆಯ್ತಾ, ಯೂಸಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಉಪಯೋಗ. ಅರ್ಥ ಆಯ್ತೇನ್ರಿಪ್ಪ? ಯಾರಿಗೆ ಕ್ಲಿಯರ್ ಡೌಟ್ ಆಗಿ ಡೌಟ್ ಇದೆ ಹೇಳಿ, ಯಾಕಂದ್ರೆ ನಾನು ಪುನಃ ಕ್ಲಾರಿಫೈ ಮಾಡಿ ಮುಂದೆ ಹೋಗ್ತೇನೆ. ಸರಿನಾ? ನಾನು ಯಾರು ಅಂತ ರಮಣ ಮಹರ್ಷಿಗಳು ಕೇಳ್ತಾ ಪ್ರಶ್ನೆಗೆ ಉತ್ತರ ಇದೆಯಲ್ಲ, ಫೈನಲಿ ಫ್ರೆಶ್ ಆಗಿ ತಾಯಿಂದ ಬಂದಿಲ್ಲ, ಅದೇ ನಾನು. ಶಾಂತ ನಾನು, ಆನಂದ ನಾನು, ಅಷ್ಟೇ ಆಯಿತಾ. ಈಗ ನೀವು ನಾನು ಯಾರು ಪ್ರಶ್ನೆಗೆ ಫೈನಲ್ ಉತ್ತರ ಸಿಗಿದಾಗ ಏನಾಗಬೇಕು? ಇದೆಲ್ಲ ನೀವು ಇದಕ್ಕೆ ಹೋಗ್ತಿರಲ್ಲ, ಶಾಪಿಗೆ ಹೋಗ್ತಿರಲ್ಲ, ಅಂಗಡಿಗೆ ಹೋಗ್ತಿರಲ್ಲ,
ಅಂಗಡಿಗೆ ಹೋದಾಗ ಏನೊಂದು ಸಾಮಾನು ತಗೊಳ್ತೀರ, ರೈಟ್? ಅವ್ನು ಹೇಳ್ತಾನೆ ನಿಮಗೆ ಖುಷಿ ಆಗಿದ್ರೆ ವಾಪಸ್ ತಂದು ಕೊಡಿ ಸರ್ ಅಂತ ಹೇಳ್ತಾನೆ. ರಿಟರ್ನ್ ಪಾಲಿಸಿ ಇದೆ, ಹೌದಾ? ಎಷ್ಟು, ಒಂದು ವಾರದಲ್ಲಿ 10 ದಿವಸದಲ್ಲಿ ರಿಟರ್ನ್ ಮಾಡಬೇಕು, ಕರೆಕ್ಟಾ? ಹಾಂ, ನೀವು ನಿಮ್ಗೆ ಖುಷಿ ಆಗಿಲ್ಲ ವಾಪಸ್ ತಗೊಳ್ತಾನೆ, ವಾಪಸ್ ಅವನು ತಗೊಳ್ತಾನೆ ಇಲ್ಲ? ಹಾಂ, ಏನದು ನಿಮ್ಮ ಉಪಯೋಗ ಮಾಡಿದ್ರಲ್ಲಿ ನೀವು ತಪ್ಪು ಮಾಡಿದ್ರೆ ನಾನು ವಾಪಸ್, ಡ್ಯಾಮೇಜ್ ಮಾಡಿದ್ರೆ, ಡ್ಯಾಮೇಜ್ ಆದರೆ ವಾಪಸ್ ತಗೊಳ್ಳಲ್ಲ ಅಂತ ಅಲ್ವಾ? ನೀವೇನಾದ್ರು ಡ್ಯಾಮೇಜ್ ಮಾಡಿದ್ರೆ ನೀವು ಸರಿಯಾಗಿ ಉಪಯೋಗ ಮಾಡಿದ್ರೆ ವಾಪಸ್ ತಗೊಳ್ಳಲ್ಲ ಅಂತ, ಅರ್ಥ ಆಯ್ತಾ? ರಿಟರ್ನ್ ಪಾಲಿಸಿಲಿ ಏನು ಬರ್ತದೆ, ನೀವು ಸರಿಯಾಗಿ ಉಪಯೋಗ ಮಾಡಿ ವಾಪಸ್ ಬಂದರೆ ರಿಟರ್ನ್, ಇಲ್ಲ ವಾಪಸ್ ಹೋಗ್ಬಿಡಿ. ಭಗವಂತನ ಅಲ್ಲಲ್ಲ, ಇವ್ರ ಕಂಡೀಷನ್ ಭಗವಂತನ ಅದೇ ಕಂಡೀಷನ್ ಹಾಕಿ ಕಳಿಸಿರ್ತಾನೆ. ನಾನು ಒರಿಜಿನಲ್ ಕಂಡೀಷನ್ ನಿಮ್ಗೆ ಕಳಿಸಿದ್ದೆ, ಅದೇ ಕಂಡೀಷನ್ ವಾಪಸ್ ಬಂದರೆ ಐ ವಿಲ್ ಅಕ್ಸೆಪ್ಟ್ ಯು. ಅರ್ಥ ಆಗ್ತೀಯಾ? ನಾನು ಒರಿಜಿನಲ್ ಕಂಡೀಷನ್ ನಿಮ್ಗೆ ಏನು ಕಳಿಸಿದ್ದೆ, ಆನಂದ ಮಗು ಕಳಿಸಿದ್ದೆ. ನೀವು ರಿಟರ್ನ್ ಬರ್ತಾವಾಗ ಯಾವ ಕಂಡೀಷನ್ ಬರ್ತೀರಾ? ಚಿತ್ರನ್ನ ಆಗಿರ್ತೀರ. ಆವಾಗ ಭಗವಂತ ಹೇಳ್ತಾನೆ ಒರಿಜಿನಲ್ ಕಂಡೀಷನ್ ವಾಪಸ್ ಹೋಗು ಅಂತ. ಅರ್ಥ ಆಯ್ತಾ? ಅದಕ್ಕೆ ಏನ್ ಹೇಳ್ತಾರೆ ಹೇಳ್ತೀನಿ ನಾನು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯ ಸಂಸಾರೇ ಬಹು ದುಸ್ಸಾರೇ ಪಾಹಿ ಮುರಾರೇ ಪಾಹಿ ಮುರಾರೇ. ನಾವು ಏನೋ ಕರ್ಮ ಗಿರ್ಮ ಅಂತ ಹೇಳ್ತೇವೆ, ಕರ್ಮ ಅಂತೆಲ್ಲ ಭಗವಂತ ಒರಿಜಿನಲ್ ಕಂಡೀಷನ್ ಕಳಿಸಿದ್ದೆ ವಾಪಸ್, ಒರಿಜಿನಲ್ ಕಂಡೀಷನ್ ಬಂದರೆ ವಾಪಸ್ ರಿಟರ್ನ್ ಅಕ್ಸೆಪ್ಟೆಡ್. ಯಾವುದೋ ಡ್ಯಾಮೇಜ್ ಕಂಡೀಷನ್ ಬಂದರೆ ಹೋಗು, ನೀನು ಕಲ್ತಿಲ್ಲ ಪಾಠ, ಹೋಗು ತಾಯಿ ಹೊಟ್ಟೆ ಪುನಃ ಕಲಿ, ಹೇಗೆ ಆನಂದವಾಗಿದ್ದು ಮಗು ಪುನಃ ಆನಂದವಾಗಿದ್ದು ಕಲಿ. ಅರ್ಥ ಆಯ್ತಾ? ಇದೇ ಪುನರ್ಜನ್ಮಕ್ಕೆ ಕಾರಣ. ಆಯ್ತಾ? ಎಲ್ಲಿವರೆಗೆ ನೀವು ಪುನಃ ನೀನು ಒರಿಜಿನಲ್ ಕಂಡೀಷನ್ ವಾಪಸ್ ಹೋಗ್ಲಿಕ್ಕೆ ಕಲಿಯಿಲ್ಲೋ ಅಲ್ಲಿವರೆಗೆ ನೀವು ಪುನರಪಿ ಜನನ ಪುನರಪಿ ಮರಣ. ಏನ್ರಿ, ಕ್ಲಿಯರಾ? ಸೊ ಭಗವಂತ ನೀವು ವಾಪಸ್ ಹೋಗುವಾಗ 70 ವರ್ಷನೋ 80 ವರ್ಷನೋ ಅದಕ್ಕಿಂತ ಮುಂಚೆನೋ ವಾಪಸ್ ಹೋಗುವಾಗ ಒರಿಜಿನಲ್ ಕಂಡೀಷನ್ ಹೋಗ್ತಿರೋ ಅದು ಡ್ಯಾಮೇಜ್ ಕಂಡೀಷನ್ ಹೋಗ್ತಿರೋ. ಏನ್ರಿ ಮೇಡಮ್? ಹಾಂ, ಏನ್ ಹೇಳ್ತಾರೆ ಪುನಃ ಹೋಗು ರಿಪೀಟ್. ಅದಕ್ಕೆ ಪುನರ್ಜನ್ಮ ಅಂತ ಹೇಳೋದು. ಅವ ಇರುವೆ ಹುಟ್ಟಿದ್ರೆ ವಾಸಿ ಸ್ವಲ್ಪ ದಿವಸ ಇರ್ತೀವಿ, ಇಲ್ಲ ಸೊ ನೀವು ಪುನಃ 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 ಪುನರಪಿ ಜನ್ಮ ಅದಕ್ಕೆ ಬರೋದು. ಭಗವಂತ ನಿಮ್ಮನ್ನು ಒರಿಜಿನಲ್ ಕಂಡೀಷನ್ ಭಾಳ ನಿಮ್ಮ ಭಗವಂತ ಅದು ನೋಡಿ ಎಲ್ಲ ಎಲ್ಲ ನಾನು ಕೇಳಿದ್ದು ಸುಮಾರು ಸಲ, ಅಯ್ಯೋ ನನಗೆ ಮಾದರಿ ಯಾಕೆ ದುಃಖ ಕೊಟ್ಟ ಅಂತ. ಭಗವಂತ ನಿಮ್ಗೆ ದುಃಖ ಕೊಟ್ಟೇ ಇಲ್ಲ, ಭಗವಂತ ನಿಮ್ಗೆ ಆನಂದ ಕಳಿಸಿದ್ರೆ ಹೋಗುವಾಗ ಪ್ಯಾಕೇಜಿಂಗ್ ಫಸ್ಟ್ ಕ್ಲಾಸ್ ತಾಯಿ ಹೋಟೆಲ್ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಏನೋ ಪ್ರಾಬ್ಲಮ್ ಆಗದಂಗೆ ಡ್ಯಾಮೇಜ್ ಆಗದೆ ಡೆಲಿವರಿ ಇದೆಲ್ಲ ಬರ್ತದೆ, ಅಮೆಝಾನ್ ಎಲ್ಲ ಬರ್ತದೆ, ಮನೆಗೆ ಬರೋರಿಗೆ ಪ್ಯಾಕೇಜಿಂಗ್ ಕರೆಕ್ಟಾಗಿ ಪ್ಯಾಕೇಜಿಂಗ್ ಕರೆಕ್ಟಾಗಿತ್ತು ತಾಯಿ ಹೋಟೆಲಲ್ಲಿ, ಆಮೇಲೆ ಹುಟ್ಟಿದ ಮೇಲೆ ಪ್ರಾಬ್ಲಮ್ ಇಲ್ಲ, ಆಮೇಲೆ ಶುರುವಾಯಿತು. ಆಯ್ತಾ? ಅರ್ಥ ಆಯ್ತಾ? ಅಲ್ಲ ಕಾನ್ಸೆಪ್ಟ್ ಅಲ್ಲ ಇದು, ಅಲ್ಲಲ್ಲ ಏನಂದ್ರೆ ನಮ್ಮ ಪುನರ್ಜನ್ಮ ನಮ್ಮ ಈ ವೇದಾಂತ ಹೇಳೋರು ಅವ್ರು ತಪ್ಪು ತಪ್ಪಾಗಿ ಹೇಳ್ತಾರೆ, ಅವ್ರದ್ದೇ ಏನೋ ಕಲ್ಪನೆ ಹೇಳ್ತಾರೆ. ನಾನು ಇರೋ ರಿಯಾಲಿಟಿ ಹೇಳ್ತೇನೆ ವೇದಾಂತದಲ್ಲಿ ನಿಜವಾಗ್ಲೂ ಏನಿದೆ ಅಂತ. ಇವ್ರದ ಪ್ರಶ್ನೆ ಭಗವಂತನೇ ಮಿಸ್ಟೇಕ್ ಮಾಡ್ಬಿಡ್ನ ಅಂತ ಎಲ್ಲದಕ್ಕೂ ಯೂಸರ್ ಮ್ಯಾನ್ಯೂಲ್ ಇರುತ್ತೆ. ಯೂಸರ್ ಮ್ಯಾನ್ಯೂಲ್ ಇಂದ ಪ್ಯಾಕೇಜ್, ಯೂಸರ್ ಮ್ಯಾನ್ಯೂಲ್ ಕಳ್ಸಿದಾನೆ, ಯೂಸರ್ ಮ್ಯಾನ್ಯೂಲ್ ಕಳ್ಸಿ, ಅವ್ರು ಯೂಸರ್ ಮ್ಯಾನ್ಯೂಲ್ ಕಳ್ಸಿಲ್ಲ ಅಂತ ಹೇಳಿದ್ರೆ ಯಾರು ಭಗವದ್ಗೀತೆ ಯೂಸರ್ ಮ್ಯಾನ್ಯೂಲ್? ಅದು ಪ್ರಾಬ್ಲಮ್ ಅಂದ್ರೆ ನನಗೂ ಗೊತ್ತಿಲ್ಲ, ನಮ್ಮ ಅಪ್ಪ ನಿಮಗೂ ಗೊತ್ತಿಲ್ಲ. ಭಗವದ್ಗೀತೆ ನಿಮ್ಮ ಯೂಸರ್ ಮ್ಯಾನ್ಯುವಲ್, ಮ್ಯಾನುಫ್ಯಾಕ್ಚರಿಂಗ್ ಒಟ್ಟಿಗೆ ಕೊಡ್ತಾರ ಅವರು. ಆಯ್ತಾ? ಆ ಯೂಸರ್ ಮ್ಯಾನ್ಯುವಲ್ ಅಂತ ಇದು ಗೊತ್ತಿಲ್ಲ. ಆಯ್ತಾ? ಏನಾಯ್ತು, ಯೂಸೇಜ್ ಅಲ್ಲಿ ಡಿಫೆಕ್ಟ್ ಆಗ್ಬಿಡ್ತು. ಹಾ ಹಾ, ಮೇಲೆ ಮೊದಲು ನಿಮ್ಗೆ 18 ವರ್ಷ ಆಗಲೇ ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಆಯ್ತು. ಆ ಪ್ರೋಗ್ರಾಮ್ ತಿಂಗಳು ನಾನೇ ಥಿಂಕ್ ಮಾಡೋದು ಇರ್ಕೊಳ್ಳೋದು. ನಿಮ್ಮ ಥಿಂಕಿಂಗ್ ಯಾರು ಥಿಂಕಿಗೋ, ಆ ಸೊಸೈಟಿ ಥಿಂಕಿಗೋ, ಆ ರಿಲಿಜಿಯಸ್ ಫಂಕ್ಷನ್ ಥಿಂಕಿಂಗ್, ಯಾರ್ದೇ ಥಿಂಕಿಂಗ್, ನನ್ನ ಥಿಂಕಿಂಗ್ ಅಂತ ಹೇಳಿ ನೀವು ತಿರ್ಗಾಡ್ತೀರ. ಹಾ, ಆಮೇಲೆ ಅದ್ರ ಮೇಲೆ ನಿಮ್ಮ ಪ್ರೋಗ್ರಾಮ್ ಹಾಕ್ಕೊಳ್ತೀರಿ. ಈಗ ನನ್ನ ಥಿಂಕಿಂಗ್ ಮತ್ತು ನಾನೇ ಸರಿ ಮಾಡ್ತೇನೆ ಅಂತ ಅಲ್ಲ, ಇದು ಕರೆಕ್ಟ್ ಮಾಡಿದೆ ಯಾವಾಗ? ಹಾಂ, ಈ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂಸೇಜ್ ಡಿಫೆಕ್ಟ್, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲ, ವಾಪಸ್ ಕಳಿಸ್ಬಿಟ್ಟ. ಹಾಂ, ವಾಪಸ್ ಕಳಿಸ್ಬಿಟ್ಟ. ಆಯ್ತಾ? ಸೊ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಕಣ್ಣು ಇಲ್ಲ ಕಿವಿ ಇಲ್ಲ ಪರವಾಗಿಲ್ಲ, ಮಗುಗೆ ಆನಂದ ಇರ್ತದೆ. ಆ ಮಗು ಕಣ್ಣು ಕಿವಿ ಇರ್ದಿದ್ರು ಆ ಆನಂದವಾಗಿ ಹುಟ್ಟುತ್ತದೆ.
ಆಯ್ತಾ. ಆದರೆ ನಾವು ದುಃಖದಲ್ಲಿ ಜೀವನ ಮಾಡೋದು ಕಲ್ತೇವೆ. ಭಗವಂತ ಯಾವಾಗಲೂ ಮಿಸ್ಟೇಕೆ ಮಾಡಿದ, ಆಯ್ತಾ. ಯೂಸೇಜ್ ಪ್ರಾಬ್ಲಮ್ಮು, ಆಯಿತಾ. ಈಗ ಸಮಸ್ಯೆ ಏನಂದರೆ ಇಷ್ಟೆಲ್ಲ ಪ್ರೋಗ್ರಾಮ್ಗಳು ಸೇರ್ಕೊಂಡು ಬಿಟ್ಟಿದೆ, ಎಲ್ಲ ಕಂಪ್ಯೂಟರ್ ಎಲ್ಲ ಮೆಮೊರಿ ಫುಲ್ಲು. ಹಾಂ, ಡಿಲೀಟ್ ಮಾಡೋದು ಹೇಗೆ? ಅದು ಮೊಬೈಲ್ ಫೋನ್ ಆದರೆ ಹೋಗಿ, ಹಾಂ ಮೊಬೈಲ್ ಫೋನ್ ಆದರೆ ಹೊಸ ಫಾರ್ಮ್ಯಾಟ್ ಮಾಡ್ಕೋಬೋದು, ಡಿಲೀಟ್ ಡಿಲೀಟ್ ಇಲ್ಲಿ ಮಾಡ್ಕೋಬೋದು. ಬಟ್ ಡಿಲೀಟ್ ಹೇಗೆ ಮಾಡ್ತೀರಾ? ಹಾಂ, ಅದನ್ನ ಡಿಲೀಟ್ ಮಾಡೋದು ಹೇಗೆ ಅಂತ ಇದು ಕ್ಲಾಸ್. ಆಯ್ತು, ಈ ಪ್ರೋಗ್ರಾಮ್ ನನಗೆ ರಮಣ ಮಹರ್ಷಿಗಳ ಬಗ್ಗೆ ಗೊತ್ತಿಲ್ಲ, ಈ ಪ್ರೋಗ್ರಾಮ್ ಡಿಲೀಟ್ ಮಾಡೋದು ಹೇಗೆ ಅಂತ. ಆಯ್ತಾ, ಪ್ರೋಗ್ರಾಮ್ ಡಿಲೀಟ್ ಮಾಡಿಬಿಟ್ಟು ಒಂದು ದಿವಸ ನೀವು ಹೀಗೆ ಆಗ್ಬಿಟ್ರೆ, ಈಗ ಸ್ವಲ್ಪ ದೊಡ್ಡವಾಗಿದೆ, ಹೈಟ್ ಜಾಸ್ತಿ ಆಗ್ಬಿಟ್ರೆ, ಆದರೆ ಮಗುವಿನ ಹಾಗೆ ಆಗ್ಬಿಟ್ರೆ, ಆನಂದಮಯವಾಗಿ ಹೋಗ್ಬಿಟ್ರೆ, ಓಕೆ ನೋ ರಿಟರ್ನ್. ಆಯ್ತಾ, ಈ ಕಂಡೀಷನ್ ಬಂದ್ರೆ ಈ ಕಂಡೀಷನ್ ವಾಪಸ್ ಹೋಗೋದೇ ಆಧ್ಯಾತ್ಮ. ಅರ್ಥ ಆಗ್ತೀಯಾ ಉಷಾ? ಕ್ಲಿಯರ್? ಈಗ ನನ್ನ ಜೀವನ ನನಗೆ ಯೋಚನೆ ಬರ್ತದೆ, ನಿಮ್ಗೆ ಯಾರು ಯೋಚನೆ ಬರ್ತಾ ಇದೆ ಹೇಳಿ ನನಗೆ? ಯೋಚನೆ ನಿಮ್ದು ಅಥವಾ ಯಾರ್ದು ಯೋಚನೆ ನಿಮ್ಮ ತಲೆಯಲ್ಲಿ ಹಾಕಿದ್ ಬರ್ತಾ ಇದೆಯೋ? ಓಕೆ, ನಾವೊಂದು ಪ್ರಶ್ನೆ ಕೇಳ್ತೀನಿ ಈಗ. ಆ ನಿಮ್ಮದೇ ನನ್ನದೇ ಅಂತ ಯೋಚನೆ, ಒಂದು ಯೋಚನೆ ನೀವು ಎದುರು ಹೇಳಿ ಕೈ ಎತ್ತಿ, ನನ್ನದು ಇದು ನನ್ನದೇ ಯೋಚನೆ ಅಂತ. ಅರ್ಥ ಆಗ್ತಿದ್ಯಾ ಸಮಸ್ಯೆ? ಎಲ್ಲ ಹೊರಗಿಂದ ಬಂದಿದ್ದೆ. ನಿಮ್ಮದೇ ಯೋಚನೆ ಏನು ಇಲ್ಲ, ಭಗವಂತ ಶಾಂತವಾಗಿ ಕಳಿಸಿದ್ರೆ ನಿಮ್ಮನ್ನ, ಅದು ಜೀರೋ. ಇವಳದ ಎಲ್ಲ ಯೋಚನೆಗಳು ನಿಮ್ಮ ಪ್ರೋಗ್ರಾಮ್ಸ್. ಹೋ, ನನಗೆ ತುಂಬ ಯೋಚನೆ ಬರ್ತದೆ. ಯಾರು ಯೋಚನೆ? ನೀವು ನನಗೆ ಅಂತ ಹೇಳಿ, ನೀವು ಭಗವಂತನ ಕಂಡೀಷನ್ ಅಂದರೆ ಯೋಚನೆ. ಭಗವಂತ ಪಾಪ ಭಾಳ ಕ್ಲೀನ್ ಸ್ಲೇಟ್, ಫಸ್ಟ್ ಕ್ಲಾಸ್ ಪ್ಯಾಕೇಜಿಂಗು, ಆಯ್ತಾ. ಆ ಮೆಮೊರಿ ಕ್ಲೀನಾಗಿ ಕಳಿಸಿದೆ. ಸೊ ನೀವು ನನ್ನ ಯೋಚನೆ ಅಂತ ಹೇಳ್ತಿದ್ದು, ಯಾರು ಯೋಚನೆ? ಸ್ವಲ್ಪ ವಿಚಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ಸೋರ್ಸ್ ಯಾರು ಅಂತ. ಕೆಲವು ಸಲ ತಾಯಿ ಇರ್ತಾರೆ, ಕೆಲವು ಸಲ ತಂದೆ ಇರ್ತಾರೆ, ಕೆಲವು ಸಲ ಸ್ಕೂಲ್ ಮೇಟ್ಸ್ ಇರ್ತಾರೆ, ಕೆಲವು ಸಲ ನಿಮ್ಮ ರಿಲಿಜಿಯಸ್ ಹೇಳ್ತಾರೆ. ಸೊ ಅದೇನಾದ್ರೆ ರಿಲಿಜಿಯಸ್ ಜಸ್ಟ್ ತಾಯಿ ತಂದೆ ಬಗ್ಗೆ ಹೇಳ್ಕೋ, ನಾನು ಯಾಕೆ ತಾಯಿ ತಂದೆ ಬಗ್ಗೆ ಹೇಳ್ಬೋದು. ನನಗೆ ಗೊತ್ತಿರೋರೊಬ್ಬ, ಆ ತಂದೆ ತಾಯಿ ಯಾವಾಗಲೂ ಹೊಡೆದಾಡ್ದು. ಓಕೆ, ತಂದೆ ಬಂದು ತಾಯಿ ಹೊಡೆಯೋದು ಯಾವಾಗಲೂ. ಆ ಮಗು ಸಣ್ಣದಾಗಿಂದ ನೋಡಿದೆ, ತಾಯಿಯಲ್ಲಿ ಬಾಯಿಯಲ್ಲಿ ರಕ್ತ ಬರೋದು ಏನು ನೋಡ್ತಾ ಇದೆ ಸಣ್ಣದು. ಆಯಿತಾ, ಅವ್ನ ತಾಯಿ ಮೇಲೆ ಭಾಳ ಪ್ರೀತಿ, ಅಮ್ಮನಿಗೆ ಸಮಾಧಾನ ಮಾಡ್ತಾರೆ. ಇವನಿಗೆ ಮದುವೆ ಆಯಿತು. ಓಕೆ, ಇವನಿಗೆ ಮದುವೆ ಆಗಿ ಇವನಿಗೆ 28 ವರ್ಷ. ಮದುವೆ ಆಗಿ ಫಸ್ಟ್ ದಿವಸ ಅವ್ನು ಹೆಂಡತಿ ಹೊಡಿಯೋಕೆ ಮಾಡ, ಅವನು ಹೊಡಿತಾ ಇಲ್ಲ, ಅವನ ತಂದೆ ಪ್ರೋಗ್ರಾಮ್ ಹೊಡಿತಾ ಇದೆ. ಅಲ್ಲರಿಯಪ್ಪ, 18 ವರ್ಷ ಆಗುವಾಗ ನಿಮ್ಮ ಬುದ್ಧಿ ಬೆಳೆದಿಲ್ಲ, ಅಷ್ಟೊತ್ತಿಗೆ ನಿಮ್ಮಲ್ಲಿ ಪ್ರೋಗ್ರಾಮ್ ಒಳಗೆ ಹೋಗ್ಬಿಟ್ಟಿದೆ. ಈಗ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದೆ. ಆ ಸಣ್ಣ ವಯಸ್ಸು ಅಲ್ಲಲ್ಲ, ಆಗ ಈಗಿನ ಕಾಲದಲ್ಲಿ ಸೊಸೆಗೆ ಪ್ರೋಗ್ರಾಮ್ ಇದೆ, ಸೊಸೆ ಪ್ರೋಗ್ರಾಮ್ ಬೇರೆ ಇದೆ. ಸೊಸೆ ನಿಮ್ಗೆ ಅಂತ ಸೊಸೆ ಸಿಕ್ಕಿದ ಪರವಾಗಿಲ್ಲ. ಸೊಸೆ ಆ ಪ್ರೋಗ್ರಾಮ್ ಏನು ನೋಡಿದ್ರೆ, ಸಾಸ್ ಬಹುಬಹು ಒಂದು ಸೀರಿಯಲ್ ನೋಡ್ಬೇಡ, ಅವ್ರ ಪ್ರೋಗ್ರಾಮ್ ಬೇರೆ ಆಗ್ಬಿಟ್ಟಿದೆ. ಏನಾಗುತ್ತೆ, ಕೆಲವು ಭಾಳ ಬೇಸಿಕ್ ನಾವು ಭಾಳ ಸಣ್ಣದಾಗಿದ್ದು ಕಲ್ತಿರ್ತೀವಲ್ಲ, ಅದು ತೆಗೀಲಿಕ್ಕೆ ಕಷ್ಟ ಆಗುತ್ತೆ. ಇವ್ರು ಹುಡುಗ ಹೇಳ್ತಾನೆ, ಕಡೆಗೆ ಸೈಕಿಯಾಟ್ರಿಸ್ಟ್ ಹೋದ್ರು ಪೇಷಂಟ್ಸ್ ಹತ್ರ ಹೋದರೆ ಸೈಕಿಯಾಟ್ರಿಸ್ಟ್ ಆದರೆ ನೀನು ಹೆಂಡತಿ ಹೊಡಿಬಾರ್ದಪ್ಪ ಅಂತ ಹೇಳ್ತಾರೆ. ಅವ್ನಿಗೆ ನನಗೆ ಅರ್ಥ ಆಗ್ತಿದೆ, ಬಟ್ ನನಗೆ ಅವ್ಳು ನೋಡಿಕೊಳ್ಳಿ ಸಿಟ್ಟು ಬರ್ತದೆ ಅಂತ ಹೇಳ್ತಾರೆ. ಇದು ಯಾರ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ. ಅರ್ಥ ಆಗ್ತೀಯಾ? ಇದು ನಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ಸು, ಕಡೆಗೆ ಭಗವಂತ. ಅಯ್ಯೋ, ನನ್ನ ಭಗವಂತ ಈ ರೂಪ ಮಾತ್ರ ಶ್ರೇಷ್ಠ, ಬೇರೆ ಎಲ್ಲರೂ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ನನಗೆ ಕೇಳೋಕ್ಕಾಗಲ್ಲ. ಅಲ್ಲ, ಭಗವಂತನಲ್ಲೂ ನಾವು ಭೇದ ಭಾವ ತಂದ್ಬಿಟ್ಟು, ಯಾಕೆ ಪ್ರೋಗ್ರಾಮ್? ಆಯಿತಾ. ಸೊ ಈಗ ಈ ಕಂಡೀಷನಿಂದ ಇಲ್ಲೆಲ್ಲ ಡ್ಯಾಮೇಜ್ ಆಗ್ಬಿಡ್ತು. ಎಂಥ ಡ್ಯಾಮೇಜು? ಫ್ಯಾಮಿಲಿ, ಸೊಸೈಟಿ, ಕಡೆಗೆ ರಿಲಿಜನು, ಸ್ಕೂಲು, ಕಡೆಗೆ ಆಫ್ಟರ್ ದಟ್ 18 ವರ್ಷ ನಿಮ್ಮದೇ ಡ್ಯಾಮೇಜ್ಗಳು, ಅದೆಲ್ಲ ಡ್ಯಾಮೇಜ್ ತಗೊಂಡು ನೀವು ಡ್ಯಾಮೇಜ್ ಮಾಡ್ಕೊಬೋದು. ಆಯಿತಾ, ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆನೇ ಆಧ್ಯಾತ್ಮ. ಕ್ಲಿಯರಾ? ಅದು ಹೇಗೆ ಅಂತ ಈ ಕ್ಲಾಸ್. ಓಕೆ, ಸೊ ಒರಿಜಿನಲ್ ಕಂಡೀಷನ್ಗೆ ಬರಬೇಕು, ಅದಕ್ಕೆ ಏನು ಮಾರ್ಗ ಅಂತ ಪ್ರಶ್ನೆ. ಹಾಂ, ಎರೇಸರ್ ಬೇಕು. ಆ ಎರೇಸರ್ ಯಾವ ಎರೇಸರ್ ತರೋಣ ಅಂತ ನೋಡೋಣ. ಆಯಿತಾ, ಫ್ರೆಶ್ ಆಗಿ
ಭಗವಂತನ ಪಾದ ಸೇರೋದೇ ಮುಕ್ತಿ. ಈಗ ರಮಣ ಮಹರ್ಷಿಗಳು ಯಾರು ಅಂತ ನೀವು ಕೇಳಿದರೆ, ಸಣ್ಣ ಮಗು, ಅದೇ ಮಹರ್ಷಿ. ಒಬ್ಬ ಜ್ಞಾನಿ ಅಂದರೆ ಒಬ್ಬ ಮಗು, ಆಯಿತಾ? ಓ, ಜ್ಞಾನಿ ಅವ್ರ ಮಹಾತ್ಮರು, ಅವರೇನು ಪರಮಾತ್ಮ ಸ್ವರೂಪ ಅಂದ್ರೇನು? ಮಗುವಿನ ಹಾಗೆ ಬಂದರು, ಮಗುವಿನ ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಾರೆ, ಅದೇ ಜೀವನ ಮುಕ್ತ, ಆಯಿತಾ? ಮಗುವಿನ ಹಾಗೆ ಬಂದು ಡ್ಯಾಮೇಜ್ ಆಗಿ ಜೀವನ ಮಾಡಿದ್ರೆ ಸಂಸಾರ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಸರ್, ಗಂಗಾ ಜಲಂ ಕಶ್ಮಲಂ ಅಂತೆ, ಕಾಶಿ ಜಲಂ ಕಶ್ಮಲಂ, ಗಂಗಾ ಜಲಂ ನಿರ್ಮಲಂ ಅಂತಾರೆ. ಅಲ್ಲಿ ಹಿಮಾಲಯದಲ್ಲಿ ಹುಟ್ಟಿದಾಗ ಚೆನ್ನಾಗಿದೆ, ಬರ್ತಾ 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 ಎಲ್ಲ ಫ್ಯಾಕ್ಟ್ರಿ ನೀರು ಅದು ಇದು ಸೇರ್ಕೊಂಡು ಕಲುಷಿತ ಆಗ್ತಾ ಹೋಗುತ್ತೆ, ಹಾಗೆ ಮನುಷ್ಯನು ಕಲುಷಿತ ಆಗ್ತಾ ಆಗ್ಬಿಟ್ಟಿದೆ. ಈಗ ಪ್ರಶ್ನೆ ಅಂದ್ರೆ ನಮ್ಗೆ ಅದನ್ನ ಮೋದಿ ಅವರು ಒಂದು ಗಂಗಾ ಜಲವನ್ನ ಕ್ಲೀನ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಆಗಿದೆ, ನಮೋ ನಮಾಮಿ ಗಂಗೆ ಅಂತ. ಆ ರೀತಿ ನಮ್ಮಲ್ಲಿ ಒಂದು ಪ್ಲಾನ್, ಆತ್ಮದರ್ಶನ ಪ್ರೋಗ್ರಾಮ್ ಅಂತ, ಕ್ಲೀನಿಂಗ್ ಗಂಗಾ ಕ್ಲೀನಿಂಗ್ ಪ್ರೋಗ್ರಾಮ್. ಸರಿನಾ? ಒಂದು 10 ನಿಮಿಷ ಬ್ರೇಕ್ ಕೊಡೋಣ, ಯಾರಿಗೆ ರೆಸ್ಟ್ ರೂಮಿಗೆ ಹೋಗೋರು ಬನ್ನಿ, ಆಮೇಲೆ ಈ ಪ್ರೋಗ್ರಾಮ್ಗಳನ್ನ ಏನು ಮಾಡೋದನ್ನು ನೋಡೋಣ. ಗಾಯತ್ರಿ, ಹಾಂ.